ಆತ್ಮೀಯ ಸಹೋದರರಾದಂತಹ ಸೋಮಶೇಖರ್ ಅವರಿಗೆ ಬರಬೇಕು ಅಂತ ಹೇಳಿದಾಗ ನಾನು ಖಂಡಿತವಾಗಿ ಬರ್ತೀನಿ ಅಂತ ಹೇಳಿದೆ. ಯಾಕಂದರೆ ಅವ್ರು ಏನು ಹೇಳಿದ್ರು ಕೂಡ ನನ್ನಿಲ್ಲ ಅನ್ನೋ ಸಾಧ್ಯ ಇಲ್ಲ. ಅಂತ ಒಂದು ಆತ್ಮೀಯತೆಯಂತಹದ್ದು ದೇವಿ ಕರೆಕ್ಟಾಗಿ ಒಳ್ಳೆಯ ಕೆಲಸಕ್ಕಾಗಿ ಹೀಗಾಗಿ ಬಂದಿದ್ದೇನೆ. ತಮ್ಮನ್ನೆಲ್ಲ ನೋಡಿ ಬಹಳಷ್ಟು ಸಂತೋಷ ಆಗಿದೆ. ತಮ್ಮಲ್ಲಿರುವಂಥ ಉತ್ಸಾಹ ಭಕ್ತಿ ನಿಜವಾಗ ಕೂಡ ನನಗೆ ಭಾಳಷ್ಟು ಸಂತೋಷ ತಂದಿದೆ. ಮತ್ತು ತಾಯಿ ಯಲ್ಲಮ್ಮ ನಮ್ಮ ಮನೆಯವರು, ಹೀಗಾಗಿ ಈ ಭಾಗದ ಜನರ ಈ ಕರ್ಗದ ಮುಖಾಂತರ ಇಡೀ ಈ ಭಾಗದ ಸಮಗ್ರ ಅಭಿವೃದ್ಧಿ ಸಮೃದ್ಧಿ ಎಲ್ಲ ಜನರ ಸುಖ ಶಾಂತಿ ನಮಗೆ ಸಿಗಲಿ, ದೇವಿ ಆಶೀರ್ವಾದ ತಮ್ಮೆಲ್ಲರಿರಲಿ. ಈ ದೇವಸ್ಥಾನ ಆಗಲಿ, ಈ ಕ್ಷೇತ್ರ ಸಮಗ್ರ ಅಭಿವೃದ್ಧಿಯಾಗಲಿ, ತಮ್ಮನ್ನವ್ರು ಏನು ಹೇಳ್ತಾರೆ ಆ ಎಲ್ಲ ಕಾರ್ಯಗಳನ್ನು ನಮ್ಮ ಸರ್ಕಾರ ಮತ್ತು ನಾವು ಸೇರಿ ಮಾಡ್ತೇವೆ ಅನ್ನೋ ಮಾತನಾಡಿದ್ದೇವೆ. ಮತ್ತೊಮ್ಮೆ ಅಭಿವೃದ್ಧಿಯನ್ನು ಸಲ್ಲಿಸಿ ಕರ್ಗವನ್ನ ಅತ್ಯಂತ ಶಾಂತಿ ರೀತಿಯಿಂದ ಸಮುದ್ರ ಒಂದು ಭಾವನೆಯಿಂದ ಎಲ್ಲರೂ ಕೂಡ ನಡೆಸಿಕೊಡ್ಬೇಕು ಅನ್ನೋ ವಿನಂತಿ ನಾನು ಮಾಡ್ತೇನೆ. ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರು, ನಿಮ್ಮ ಕಮಿಟಿಯವರು ಏನು ವಿಶ್ವಾಸದಿಂದ ಕರೆದಿದ್ದಾರೆ ಅದಕ್ಕೆ ಗೌರವ ಕೊಟ್ಟು ದರ್ಶನ ಮಾಡ್ತೇನೆ, ಎಲ್ಲರೂ ದರ್ಶನ ಮಾಡ್ತೇನೆ ಅನ್ನತಕ್ಕಂಥ ಜನ ಕೂಡ ಬಂದು ಇವತ್ತು ದೇವರ ದರ್ಶನವನ್ನು ಮಾಡಿದ್ದಾರೆ, ಮಾಡಬೇಕು ಅಂತ ನನ್ನ ಗಮನಕ್ಕೆ ತಂದಿದ್ದಾರೆ. ಅದಕ್ಕೆ ತಮ್ಮೆಲ್ಲ ಏನೇನಿದೆ ಅದನ್ನ ಅವರ ಗಮನಕ್ಕೆ ತಂದು ಮಾಡಿರ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಅದನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಪರವಾಗಿ ಮುಖ್ಯಮಂತ್ರಿಗಳಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ.